हाय फ्रेंड्स, वेलकम टू साफ्रॉन्स किचन। नानु निम्मा पूर्णिमा विनोद। पानीपुरी अंदरे यारिगे इष्ट इल्ल हेळि फ्रेंड्स, एल्लरिगू इष्टने ताने। नन्न मगळिगंतू तुंबा इष्ट। ईग नावु मनेयल्ले पानीपुरी हेगे माडोदु अंत नोडोण। ಈಗಿರುವ ಸಿಚುಯೇಷನ್ಸಲ್ಲಿ ಸ್ವಲ್ಪ ಸ್ಟ್ರೀಟ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು। ಆದಷ್ಟು ಮನೆ ಫುಡ್ಸನ್ನೇ ಪ್ರಿಫರ್ ಮಾಡಿ। ಸ್ಟೇ ಹೋಮ್, ಸ್ಟೇ ಸೇಫ್। ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡ್ದಿರಾ ಮಾಡಿಬಿಡೋಣ। ಮೊದಲಿಗೆ ಪೂರಿ ಹೇಗೆ ಮಿಕ್ಸ್ ಮಾಡೋದಂತ ನೋಡೋಣ। 1 ಕಪ್ ಚಿರೋಟಿ ರವೆಗೆ 1 ಸ್ಪೂನ್ ಮೈದಾ ಹಿಟ್ಟು, ಉಪ್ಪು ಸ್ವಲ್ಪ, ಚಿಟಿಕೆ ಸೋಡಾ, ಅಡಿಗೆ ಸೋಡಾ ಹಾಕಿ ಹಾಫ್ ಸ್ಪೂನ್ ಆಯಿಲ್ ಹಾಕಿ ಸಾಕು। ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ। ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ। ಒಂದೇ ಸರಿ ಹಾಕಬೇಡಿ ನೀರು, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಇದನ್ನು ಪೂರಿ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೊಳ್ಳಿ। ಈಗ 1-2 ಹವರ್ಸು ಹಂಗೆ ಬಿಟ್ಬಿಡಿ। ಏನಾದರೂ ತೇವೆ ಬಟ್ಟೆ ಇದ್ದರೆ ಮೇಲೆ ಹಾಕಿಬಿಟ್ಟು ಬಿಟ್ಬಿಡಿ, ಇಲ್ಲಾಂದರೆ ಏರ್ಟೈಟ್ ಕಂಟೈನರಲ್ಲೇ ಹಾಕಿಕೊಳ್ಳಿ। ಚೆನ್ನಾಗಿ ನೆಂದರೆ ಪೂರಿ ಚೆನ್ನಾಗಿ ಬರುತ್ತೆ ನೋಡಿ। ಈ ಥರ ಒಂದೊಂದು ಪೋರ್ಷನ್ ತಗೊಳ್ಳಿ, ರೈಸ್ ಫ್ಲೋರಿಂದ ಈ ಥರ ಅದ್ದಿ ಈಗ ಉಜ್ಜೋಣ। ನಾವು ಎಷ್ಟು ತಿನ್ನಗೆ ಮಾಡಿಕೊಂಡ್ರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಪೂರಿನ, ತೆಳ್ಳಗೆ ಮಾಡ್ಕೋಬೇಕು। ನೋಡಿ ಇದು ತುಂಬ ತೆಳ್ಳಗೆ ಬಂದಿದೆ। ಈಗ ಪೂರಿ ಮೌಲ್ಡ್ ತಗೊಂಡು ಪೂರಿ ಶೇಪ್ ಮಾಡ್ಕೊಳ್ಳೋಣ। ನೋಡಿ ಈ ಥರ ಒಂದೇ ಸರಿ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ। ಆಯಿಲ್ ಹೀಟಾದ ಮೇಲೆ ಒಂದೊಂದು ಪೂರಿ ಬಿಡಿ, ಇದು ಸ್ವಲ್ಪ ಒತ್ತಿ ಈ ಥರ ಪೂರಿ ಉಬ್ಬುತ್ತೆ। ಅದು ನನಗೆ ಬಿಟ್ಬಿಟ್ಟು ಇನ್ನೊಂದು ಪೂರಿ ಹಾಕ್ಕೋಬೋದು। ಅದನ್ನು ಹೊತ್ತಬೇಕು, ಇದು ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಈ ಥರ ಮಾಡಿದ್ರೆ। ನೋಡಿ ಈಗ ಕ್ರಿಸ್ಪಿಯಾಗಿ ಬಂದಿದೆ, ಪೂರಿನೂ ಉಬ್ಬಿದೆ ಚೆನ್ನಾಗಿ। ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ। ಕೊತ್ತಂಬರಿ ಸೊಪ್ಪೊಂದು ಹಿಡಿ, ಪುದೀನ ಸೊಪ್ಪೊಂದು ಹಿಡಿ, 4 ಮೆಣಸಿನ್ಕಾಯಿ, 10-12 ಹಸಿ ಮೆಣಸಿನ್ಕಾಯಿ, ಗೋಡಂಬಿ 1-4, ಮತ್ತು ಏಲಕ್ಕಿ 2 ಏಲಕ್ಕಿ, 1 ಜಿಂಜರು, ಈರುಳ್ಳಿ 1 ಚಿಕ್ಕದು, ಬೆಳ್ಳುಳ್ಳಿ 5-6 ತಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಧನಿಯಾ, ಜೀರಾ 1 ಟೇಬಲ್ಸ್ಪೂನು, ಮೆಣಸು, ಉಪ್ಪು 1/2 ಕಪ್, ಕೊಬ್ಬರಿ ತುರಿ, ಚಕ್ಕೆ, ಲವಂಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ, ನೀರು ಹಾಕಿ ರುಬ್ಕೊಳ್ಳೋಣ। ಫ್ರೆಂಡ್ಸ್, ನೀರು ಹಾಕಿ ರುಬ್ಕೊಂಡಿದ್ದೀನಿ। ಈಗ ಈ ಮಸಾಲೆನ ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಳೋಣ। ಇದು ಸ್ವಲ್ಪ ಕುದಿಸಿ ನಾವು ಅಷ್ಟೊಳಗಡೆ ಹುರಿಗಡಲೆನ ಪೌಡ್ರ್ ಮಾಡ್ಕೊಳ್ಳೋಣ। 1/2 ಕಪ್ ಹುರಿಗಡಲೆ ಪೌಡ್ರ್ ಮಾಡ್ಕೊಳ್ಳಿ। ನೋಡಿ ಈ ಥರ ಬಾಯ್ಲ್ ಆಗಬೇಕು। ಈಗ ಹುರಿಗಡಲೆ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ, ನೀವು 1/2 ಕಪ್ ಆಗಿ ಥಿಕ್ನೆಸ್ ಬರುತ್ತೆ।
ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡಿ, ಮಸಾಲೆ ರೆಡಿ ಆಗತ್ತೆ. ಫ್ರೆಂಡ್ಸ್ ಈಗ ಪಾನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಹಿಡಿ ಪುದೀನ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 7-8 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಬೆಲ್ಲ ಸ್ವಲ್ಪ. ಈಗ ಜೀರಿಗೆ, ಮೆಣಸು, ಉಪ್ಪು ಇದೆಲ್ಲ ಮಿಕ್ಸಿಗೆ ಹಾಕಿ ನೀರು ಹಾಕಿ ರುಬ್ಕೋಬೇಕು. ಇದು ಬೇಯಿಸಿದ ಬಟಾಣಿ ನೀರದು. ಫ್ರೆಂಡ್ಸ್ ಈಗ ರುಬ್ಕೊಂಡಿದ್ದೀನಿ. ನಾನು ಆಗಲೇ ತೋರಿಸಿದೆಲ್ಲ, ಬಟಾಣಿ ನೀರು ಜೊತೆ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೋಡಿ ತಿಕ್ಕೇನಾದರೂ ಇದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಈಗ ಪಾನಿ ರೆಡಿಯಾಗಿದೆ. ಫ್ರೆಂಡ್ಸ್ ಈಗ ಮೀಠಾ ಹೇಗೆ ಮಾಡೋದು ನೋಡೋಣ. ಸ್ವೀಟ್ ಚಟ್ನಿ, ಒಂದು ಹಿಡಿಯಷ್ಟು ಹುಣಸೆ ಹಣ್ಣು, 1.5 ಹಿಡಿಯಷ್ಟು ಬೆಲ್ಲ, ಸ್ವಲ್ಪ ಡೇಟ್ಸ್ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಸ್ವಲ್ಪ ನೆನೆಸ್ಕೊಳ್ಳಿ, ಒಂದು 1/2 ಅವರ್ ನೆನೆಸ್ಕೊಳ್ಳಿ. ಇದನ್ನು ನೀರಿನ ಜೊತೆಯೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಜೀರಾ ಪೌಡ್ರು ಹಾಕಿ ಮಿಕ್ಸ್ ಮಾಡಿಕ್ಕಿ. ನಾನು ಇದನ್ನು ಬಾಯ್ಲ್ ಮಾಡಲ್ಲ, ಹಾಗೆ ಇಕ್ತಿದ್ದೀನಿ. ಈಗ ಮಿಠಾ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಈ ಥರ ರೆಡಿ ಮಾಡಿಕೊಂಡ್ರೆ ನಾವು ಪಾನಿಪುರಿ ಹಾಕೋಕ್ಕೆ ಈಸಿಯಾಗಿರುತ್ತೆ. ಪೂರಿ, ಮಸಾಲೆ, ಮೀಠಾ, ಪಾನಿ, ಬೇಯಿಸಿದ ಬಟಾಣಿ, ಅಚ್ಚುಕಾರದ ಪುಡಿ ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕರ್ಡು, ಈರುಳ್ಳಿ, ಕ್ಯಾರೆಟು ತುರಿದಿಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸೆಂಟ್ರಲ್ಲಿ ಹೋಲ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ಬಟಾಣಿ, ಬೇಯಿಸಿದ ಬಟಾಣಿ ಹಾಕ್ತಿದ್ದೀನಿ, ರೆಡಿ ಮಾಡ್ಕೊಂಡಿರೋ ಮಸಾಲೆ ಅದರಲ್ಲಿ ಫಿಲ್ ಮಾಡಿ. ಈಗ ಮೀಠಾ ಹಾಕ್ಕೊಳ್ಳಿ. ಉಪ್ಪು ಮತ್ತು ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಂಡಿರೋದು ಹಾಕಿ. ಈಗ ಕರ್ಡ್ ಆಪ್ಷನ್ನು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕ್ಯಾರೆಟು ಹಾಕಿ ಮತ್ತು ಪಾನಿ ಇಕ್ಬಿಟ್ಟು ಸರ್ವ್ ಮಾಡಿ. ಪಾನಿಪುರಿ ರೆಡಿಯಾಗಿದೆ. ಈಗ ಇದನ್ನು ನಮ್ಮ ಧ್ರುವನ್ ತೇಜ್ ಅವರು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಹೇಗಿದೆ ಪುಟ್ಟ? ಸೂಪರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ರೈಟ್ ನೆಕ್ಸ್ಟ್ ಟು ಇಟ್.